ಇವತ್ತು ಮೇ 10ನೇ ತಾರೀಕು ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆಯ ಮತದಾನದ ದಿನ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಯುತವಾಗಿ ಇವತ್ತು ನಾಡಿನ ಜನತೆ ಒಂದು ಒಳ್ಳೆಯ ರೀತಿಯಾಗಿ ಮತದಾನ ಮಾಡಿದ್ದಾರೆ ನನಗೆ ಅನಿಸುತ್ತೆ ಎಲ್ಲ ರಾಜಕಾರಣಿಗಳು ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿ ಇರ್ತಾರೆ ಆದರೆ ಆದರೆ ಕೆಲವು ಸಾರಿ ನಮ್ಮ ಸಹನೆ ಅದಕ್ಕೆ ತಾಳ್ಮೆ ಆ ತಾಳ್ಮೆ ಮುಗಿದೋದಾಗ ಕೆಲವು ವಿಷಯಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತು ಮಾಧ್ಯಮದ ಮುಂದೆ ಬಂದು ಏನು ರಮೇಶ್ ಜಾರಕಿಹೊಳಿ ಇವತ್ತು ಬೆಳಗ್ಗೆ ಒಂದು ಉದ್ದಟತನದ ಮಾತುಗಳನ್ನು ಆಡಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಹಾಗೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀನಿ ನನಗೆ ಅನಿಸುತ್ತೆ ರಮೇಶ್ ಜಾರಕಿಹೊಳಿಗೆ ತಲೆ ಕೆಟ್ಟಿದೆ ಒಂದು ಹತಾಶೆ ಮನೋಭಾವನದಿಂದ ಇವತ್ತು ಅಥಣಿ ಆಗಿರಬಹುದು ಬೆಳಗಾವಿ ಗ್ರಾಮೀಣ ಆಗಿರಬಹುದು ಕಾಗವಾಡ ಹಾಗೂ ಗೋಕಾಕ್ ನಾಲ್ಕು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಒಂದು ಹತಾಶೆ ಮನೋಭಾವನದಿಂದ ಒಂದು ಹುಚ್ಚು ಹಿಡಿದಂತ ವ್ಯಕ್ತಿ ತರ ಇವತ್ತು ಉದ್ದಟತನದಿಂದ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರೇ ನೀವು ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದು ಆರೋಪ ಮಾಡ್ತೀರಾ ನಿನ್ನೆ ರಾತ್ರಿ 12:30 ವರೆಗೆ ನಿಮಗೇನೋ ಅವರು ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದಾರಂತೆ ನಾನು ಮಾಧ್ಯಮದ ಮೂಲಕ ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ ಅವರು ಫೋನ್ ಕಾಲ್ ಮಾಡಿದ ಸ್ಕ್ರೀನ್ ಶಾಟ್ ತಕ್ಷಣ ತಾವು ಮಾಧ್ಯಮಕ್ಕೆ ರಿಲೀಸ್ ಮಾಡಬೇಕು ಇಲ್ಲಪ್ಪ ಅಂದ್ರೆ ಕಾಲ್ ರೆಕಾರ್ಡ್ ತಕ್ಷಣ ಮಾಧ್ಯಮಕ್ಕೆ ರಿಲೀಸ್ ಮಾಡಬೇಕು ಯಾವ ನಂಬರಿಂದ ನಿಮಗೆ ಫೋನ್ ಬಂದಿತ್ತಂತ ಯಾವ ಸಮಯಕ್ಕೆ ನಿಮಗೆ ಫೋನ್ ಬಂದಿತ್ತಂತ ಇಲ್ಲಪ್ಪ ಡಿ ಕೆ ಅವರು ನನಗೆ ಫೋನ್ ಮಾಡಿರಲಿಲ್ಲ ಅವರು ಪಿ ಎ ಮೊಬೈಲಿಂದ ಮಾಡಿದ್ರು ಬೇರೆಯವ್ರ ಮೊಬೈಲಿಂದ ಮಾಡಿದ್ರು ನನ್ನ ಪಿ ಎ ಮೊಬೈಲಿಗೆ ಮಾಡಿದ್ರು ನನಗೆ ಬೇಕಾದವ್ರ ಮೊಬೈಲಿಗೆ ಮಾಡಿದ್ರು ಅಂತಂದರೆ ಅವ್ರ ಮೊಬೈಲ್ನ ಸ್ಕ್ರೀನ್ ಶಾಟ್ ತಾವು ತಕ್ಷಣ ಮಾಧ್ಯಮಕ್ಕೆ ರಿಲೀಸ್ ಮಾಡಬೇಕು ಇಲ್ಲ ಅಂತಂದರೆ ಬಹಿರಂಗವಾಗಿ ತಾವು ರಾಜ್ಯದ ಜನತೆ ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಕ್ಷಮೆ ಯಾಚಿಸಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ರಮೇಶ್ ಜಾರಕಿಹೊಳಿ ಎಷ್ಟು ದೊಡ್ಡ ಸುಳ್ಳುಗಾರ ಅಂತ ಚಾಮುಂಡೇಶ್ವರಿ ದೇವಿಯ ಆಣೆ ಮಾಡಿ ಸಿ ಡಿಯಲ್ಲಿ ನಾನಿಲ್ಲ ನಾನಿಲ್ಲ ಅದು ಟೆಕ್ನಿಕಲಿ ಮಾರ್ಫ್ ಮಾಡಿದ್ದಾರೆ ಸಿ ಡಿಯಲ್ಲಿ ನಾನಿಲ್ಲ ಅಂತ ಚಾಮುಂಡೇಶ್ವರಿ ದೇವಿ ಆಣೆ ಮಾಡಿ ಕೆಲವು ದಿನಗಳ ನಂತರ ಸಿ ಡಿಯಲ್ಲಿ ನಾನೇ ಇದ್ದೀನಂತ ಒಪ್ಪಿಕೊಂಡಂಥ ಮಹಾನ್ ಪುರುಷ ಇವನು ಯಾವ ನೈತಿಕತೆಯಿಂದ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತೀರಾ ನೀವು ನಿಮಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ತತ್ಕ್ಷಣ ನಿಮಗೆ ಯಾವ ನಂಬರಿಂದ ಫೋನ್ ಬಂದಿತ್ತು ತಾವು ಅದನ್ನು ಬಹಿರಂಗಪಡಿಸ್ಬೇಕು ಎಷ್ಟು ಗಂಟೆಗೆ ಫೋನ್ ಬಂದಿತ್ತು ಅದನ್ನು ಬಹಿರಂಗಪಡಿಸ್ಬೇಕು ಇಲ್ಲ ಅಂತಂದರೆ ರಾಜ್ಯದ ಜನತೆಗೆ ತಾವು ಕ್ಷಮೆ ಕೇಳಬೇಕು ಮತ್ತು ತಾವು ಸುಳ್ಳುಗಾರರು ಅಂತ ಒಪ್ಪಿಕೊಳ್ಬೇಕಾಗತ್ತೆ ಇನ್ನು ನಾವು ಚುನಾವಣೆ ಪೂರ್ವದಲ್ಲಿರ್ಬೋದು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಒಂದು ಸಹನತೆಯಿಂದ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ ಜಿಲ್ಲೆ ಜನತೆ ನೋಡ್ತಾ ಇರ್ತಾರೆ ಗ್ರಾಮೀಣ ಭಾಗದ ಜನತೆ ನೋಡ್ತಾ ಇರ್ತಾರೆ ಅಂತ ಒಂದು ಸಹನೆಯಿಂದ ತಾವು ಮಾಡಿದಂಥ ಆರೋಪಗಳಿಗೆ ಟೀಕೆಗಳಿಗೆ ಇಷ್ಟು ದಿವಸ ಉತ್ತರ ಕೊಟ್ಟಿರಲಿಲ್ಲ ಇವತ್ತು ನೀರು ತಲೆ ಮೇಲೆ ಹೋಗೈತೆ ತಮ್ಮ ಉದ್ದಟತನ ಇನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಏನೇ ಮಾತಾಡಿದರೂ ನೀವು ಆಧಾರ ಹಿಡ್ಕೊಂಡು ಮಾತಾಡಬೇಕಾಗ್ತದೆ ಇವತ್ತು ಸ್ಪಷ್ಟವಾಗಿ ಯಾವ ನಂಬರಿಂದ ಫೋನ್ ಬಂದಿತ್ತು ಎಷ್ಟು ಗಂಟೆಗೆ ಫೋನ್ ಬಂದಿತ್ತು ಆ ಸ್ಕ್ರೀನ್ ಶಾಟ್ ತಕ್ಷಣ ತಾವು ಮಾಧ್ಯಮಕ್ಕೆ ರಿಲೀಸ್ ಮಾಡಬೇಕು ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಮನವಿ ಮಾಡ್ಕೋತೀನಿ ತಾವು ಕೂಡ ರಮೇಶ್ ಅವ್ರನ್ನ ಕೇಳಬೇಕು ಸ್ಕ್ರೀನ್ ಶಾಟ್ ರಿಲೀಸ್ ಮಾಡಬೇಕು ಅವರು ಮತ್ತು ಏನೋ ಅದು ವಾಟ್ಸ್ಯಾಪ್ ಆಪ್ರೇಟ್ ಮಾಡೋಕೆ ಬರೋದಿಲ್ಲ ಅಂತ ಮೊನ್ನೆ ಸುಳ್ಳು ಹೇಳಿದಿರಲಿಲ್ಲ ಸಂಕಮ್ನಕ್ಕೂಂತ ಮತ್ತು ಹಂಗೀಗೆ ನಾನು ಸ್ಕ್ರೀನ್ ಶಾಟ್ ಕಳ್ಸೋಕೆ ಬರೋದಿಲ್ಲ ಅಂತಂದ್ರೆ
ತಾವು ಮಾಧ್ಯಮದವರ ಮೊಬೈಲ್ ತಗೊಂಡು ಸ್ಕ್ರೀನ್ಶಾಟ್ ತಗೊಂಡು ಮಾಧ್ಯಮಕ್ಕೆ ರಿಲೀಸ್ ಮಾಡಬೇಕು ಇಲ್ಲ ಅಂತಂದ್ರೆ ತಕ್ಷಣ ಕ್ಷಮೆ ಕೇಳಬೇಕು ಇವತ್ತು ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ತಾವು ಮಾಡಿದಂತ ಕುತಂತ್ರಗಳಿಗೆ ಆರೋಪಗಳಿಗೆ ಟೀಕೆಗಳಿಗೆ ಇದೇ ಬರುವ ಮೇ 13ನೇ ತಾರೀಕು ಕ್ಷೇತ್ರದ ಜನತೆ ತಮಗೆ ಉತ್ತರ ನೀಡುತ್ತಾರೆ ತದನಂತರ ತಾವು ತಕ್ಷಣ ಈ ಉದ್ದಟತನ ಹೇಳಿಕೆಗಳನ್ನು ಕೊಡುವುದನ್ನು ನಿಲ್ಲಿಸಬೇಕು ಇಲ್ಲ ಅಂತಂದ್ರೆ ಪ್ರತಿಯೊಂದು ಹೇಳಿಕೆಗಳಿಗೆ ಸೂಕ್ತವಾದ ಉತ್ತರವನ್ನು ನಾನು ನೀಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಲ್ಲ ಅವನು ತಲೆ ಕೆಟ್ಟೋಗ್ಬಿಟ್ಟಿದ್ದ ಅವನು ತಲೆಗೆ ನಾಲಿಗೆಗೆ ಸಂಬಂಧ ಇಲ್ಲದಂಗೆ ಮಾತಾಡಕತ್ತಾನ ನಾನು ಹೇಳ್ತಾ ಇದ್ದೀನಲ್ಲ ತಕ್ಷಣ ಇಂತ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬೇಕು ಇಲ್ಲ ಅಂತಂದ್ರೆ ಪ್ರತಿಯೊಂದು ಹೇಳಿಕೆಗೆ ನಮ್ಮಲ್ಲೂ ಡಿಕ್ಷನರಿ ಅದಾವ ಆದರೆ ನಾವು ನಾನು ಮುಂಚೆನೂ ಹೇಳಿದಿನಿ ನಾವು ಕಲ್ತಂತವರು ಡಿಗ್ರಿ ಹೋಲ್ಡರ್ ನಮ್ಮಿಂದ ಜನ ಈ ರೀತಿ ಹೇಳಿಕೆಗಳನ್ನು ಅಪೇಕ್ಷೆ ಪಡೋದಿಲ್ಲ ಸಾರ್ವಜನಿಕ ವಲಯದಲ್ಲಿ ಅದರಲ್ಲೂ ರಾಜಕಾರಣದಲ್ಲಿ ನಾವು ಸೂಕ್ಷ್ಮತೆಯಿಂದ ಮಾಧ್ಯಮದಿಂದ ಮಾತಾಡಬೇಕಾಗುತ್ತೆ ಆದರೆ ಕೆಲವು ಸಾರಿ ಇಂತ ನಾಲಾಯಕರಿಗೆ ನಾವು ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗುತ್ತೆ ಇಂತ ಹೇಳಿಕೆಗಳನ್ನು ಕೊಡೋದನ್ನ ಬಿಡಲಿಲ್ಲ ಅಂತಂದ್ರೆ ಅವರದೇ ಭಾಷೆಯಲ್ಲಿ ಮುಂಬರುವಂತ ದಿನದಲ್ಲಿ ಉತ್ತರ ಕೊಡ್ತೀನಿ ಇನ್ನೊಂದು ಹೇಳ್ತಾರೆ ಟಿಡಿ ನನ್ನ ಮೇಲೆ ಬಂದಿದೆ ಇನ್ನು ಹಲವಾರು ಟಿಡಿಗಳಿದೆ ಅಲ್ಲಿ ಅದರಲ್ಲಿ ಏನು ಇಲ್ಲಿಯ ಮಹಾನಾಯಕರು ಭಾಗಿಯಾಗಿದ್ದಾರೆ ಬೆಳಗಾವಿ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾರೆ ನೋಡಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮಾನವನ್ನು ಇವರು ಮಂಚದ ಆಟದಲ್ಲಿ ಈಗಾಗಲೇ ನಮ್ಮ ಮಾನವನ್ನು ತೆಗೆದು ಬಿಟ್ಟಿದ್ದಾರೆ ನಮ್ಮ ಮರ್ಯಾದೆಯನ್ನು ತೆಗೆದಿದ್ದಾರೆ ಕರ್ನಾಟಕ ರಾಜ್ಯದ ಮರ್ಯಾದೆ ಬೆಳಗಾವಿ ಜಿಲ್ಲೆ ಮರ್ಯಾದೆ ಗೋಕಾಕ್ ಮರ್ಯಾದೆ ತೆಗೆದಿದ್ದಾರೆ ಇವರಿಗೊಂದು ಸ್ವಲ್ಪ ಆದರೂ ನಾಚಿಗೆ ಮಾನ ಮರ್ಯಾದೆ ಇದ್ದರೆ ಇವರು ಯಾವ ಮರ್ಯಾದೆ ಇಟ್ಕೊಂಡು ಮಾಧ್ಯಮದ ಮುಂದೆ ಬರ್ತಾ ಇದ್ದಾರ್ರಿ ರಾಜ್ಯದ ಜನತೆ ಮುಂದೆ ತಾವು ಇಷ್ಟೊಂದು ನಿಮ್ಮದೆಲ್ಲ ಕಾಮಪುರಾಣ ಈ ರೀತಿ ಬಂದಾಗ ಮಾಧ್ಯಮದ ಮುಂದೆ ಆದರೂ ನೀವು ಯಾವ ರೀತಿ ಯಾವ ಮುಖ ಇಟ್ಕೊಂಡು ಬರ್ತೀರಾ ಅಂತ ಕೇಳಲಿಕ್ಕೆ ಬಯಸ್ತೀನಿ ನಾನು ಗಟ್ಟಿ ಇದ್ದೆ ಸಿಡಿ ಪ್ರಕರಣದಿಂದ ಬದುಕಿದೆ ಆದರೆ ಇನ್ನೂ 10 ಸಿಡಿ ಬಂದ್ರು ನಾನು ಬರ್ತಲ್ಲ ಆದರೆ ಬೇರೆಯವರು ಸಿಡಿ ಇಟ್ಕೊಂಡು ಡಿಟೇಲ್ಸ್ ಬ್ಲಾಕ್ಮೇಲ್ ಮಾಡ್ತಾ ಇದ್ದಾರೆ ಅದನ್ನ ನಾನು ತನಿಖೆ ಕೊಡ್ತೀನಿ ಅನ್ನೋದು ನೋಡಿ ಈ ಉದ್ದಟತನದ ಹೇಳಿಕೆಗಳನ್ನು ಬಿಡಬೇಕು ಆಧಾರ ಏನಾದರೂ ಇದ್ರೆ ಮಾತಾಡಬೇಕು ನಾನು ಈಗಾಗಲೇ ಮುಂಚೆನೆ ಹೇಳಿದ್ದೀನಿ CBI ED IT ಇವೆಲ್ಲ ಅಂಗ ಸಂಸ್ಥೆಗಳನ್ನು BJP ಅವರು ತಮ್ಮ ಸ್ವಂತ ಕಚೇರಿಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಇವರು ಹಲವು ಸಾರಿ ಈ ಒಂದು ಬೆದರಿಕೆಗಳನ್ನು ನಾವು CBI ರೇಡ್ ಮಾಡಿಸ್ತೀವಿ ನಾವು CBI ಕಡೆಯಿಂದ ಅರೆಸ್ಟ್ ಮಾಡಿಸ್ತೀವಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಇದಕ್ಕೆ ಇದೆ ಈ CBI ED IT ಇವೆಲ್ಲ ಕೈಗೊಂಬೆಯಾಗಿ BJP ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೀವಿ ಅಂತ ತಾವೆಲ್ಲ ತಿಳ್ಕೊಳ್ಬೇಕು ಪ್ರಜ್ಞಾವಂತರು ಅದನ್ನೇ ನಾವು ರಾಜ್ಯದ ಜನತೆಗೆ ಹೇಳಿಕ್ ಬಯಸ್ತಾ ಇದೀವಿ ಅಲ್ಲ ಅವ್ರು ಹತಾಶರಾಗಿದ್ದಾರೆ ಸ್ಪಷ್ಟವಾಗಿ ಗೋಕಾಕ್ನಲ್ಲಿ ಸೋಲ್ತಾ ಇದ್ದಾರೆ ಅವರು ಗೋಕಾಕ್ ಜನತೆ ಬದಲಾವಣೆ ಬಯಸಿದ್ದಾರೆ 13ನೇ ತಾರೀಕು ತಮ್ಗೆ ರಿಸಲ್ಟ್ ತಿಳಿತೈತಿ ಒಂದು ಹತಾಶೆ ಮನೋಭಾವನೆಯಿಂದ ಅತನಿ ಕಾಂಗ್ರೆಸ್ ಗೋಕಾಕ್ ಕಾಂಗ್ರೆಸ್ ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಒಂದು ಹತಾಶೆ ಮನೋಭಾವನೆಯಿಂದ ಇವತ್ತು ಅವರು ಮಾಧ್ಯಮ ಗೋಷ್ಠಿ ಮಾಡಿದ್ದಾರೆ 13ನೇ ತಾರೀಕು ರಾಜ್ಯದ ಜನತೆ ಜಿಲ್ಲೆಯ ಜನತೆ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸ್ಪಷ್ಟವಾಗಿ 13 ಸೀಟ್ಗಳಲ್ಲಿ ಗೆಲ್ತಾ ಇದೀವಿ 13 ವಿಧಾನಸಭೆ ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಗೆಲ್ತಾ ಇದೆ ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಳೆದ ಬಾರಿಯ ಏನು ಅಂತರ ಇತ್ತು ಗೆಲುವಿನ ಅಂತರ ಅದನ್ನ ನಾವು ಕಾಯ್ದುಕೊಳ್ತೀವಿ ಇಲ್ಲ ನಾನು ಹೇಳಿದೆ ಅಲ್ಲ ಈ ಮಹಾನ್ ಪುರುಷರು BJP ಮತಗಳನ್ನ MES ಗೆ ಹಾಕ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ನಮ್ಮ ಮತಕ್ಷೇತ್ರದಲ್ಲಿ
जनते जनते स्पष्ट लक्ष्मी अबाळकर परवा निंतिदारे प्रतियो बूत नानिवत बेगे अड्डाड़ी प्रतियो बूत जनर मतदान बंद जनर नानु नाने खुदा इवत जो समालोचने इवर वो कुतंत्र जनरव तिस्कार स्पष्ट लक्ष्मी अबाळकर ओट हाकू कांग्रेस पक्ष ऐद अदे नाग ताम मिति अंतर आमे मुगदे भाषे ना उत्तर को लीगल आक्षन ऐन तक अद्र बे चर्चा मान्य डी के शिवकुमार साहेबर दूरवाणी मूलक नमताे भाषे उत्तर को मुबर दिन उद्धटतन एलू फस्टू मर्याद को कल्कु सुड़ू इलादे भाषे लीगल भाषे डिक्शनरी वाले उत्तर को अद्र बेवर हेल्बल सी बी आई पुलिस डिपार्टमेंट कईगोबे केस अद्वान इन्वेस्टिगेशन अदर मुदे अद सत्यांश हो रे बंदे बरत सत्यांश तो मुझली मदद को मुदे विचार थैंक यू सर तो हमारा नाम है।